ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಸ್ಥಳೀಯ ದೇವತೆ ಕೋಣಮ್ಮ ದೇವಿ ಕಾರ್ತಿಕೋತ್ಸವ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಬುಧವಾರದಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಬಾದಾಮಿ ನಗರದ ಹೊರವಲಯದಲ್ಲಿರುವ ಕೋಣಮ್ಮ ದೇವಿಯ ದೇವಸ್ಥಾನ ಸುಣ್ಣ ಬಣ್ಣಗಳಿಂದ ಅಲಂಕೃತಗೊಂಡು ಸುಂದರವಾಗಿ ಕಾಣುತ್ತಿತ್ತು ಬೆಳಗಿನಿಂದಲೇ ದೇವಿಗೆ ಅಭಿಷೇಕ ವಿಳ್ಳೆದೆಲೆ ಅಲಂಕಾರ ಹೂ ಹಾರಗಳಿಂದ ಸಿಂಗರಿಸಲಾಗಿತ್ತು ಈ ದೇವಿಯ ಪವಾಡಗಳು ಅನೇಕ ಇದ್ದು ಭಕ್ತರು ಬಹಳ ಪ್ರಮಾಣದಲ್ಲಿ ಹರಕೆ ಹೊರುವ ಸಂಪ್ರದಾಯವಿದೆ ಈ ಕಾರ್ತಿಕೋತ್ಸವ ಅನೇಕ ವಿಶೇಷತೆಗಳಿಂದ ಕೂಡಿದೆ ಇಲ್ಲಿ ದೇವಿಗೆ ಎಡೆಯನ್ನು ತಟ್ಟೆಯಲ್ಲಿ ಹಿಡಿಯದೆ ಅನ್ನ ಮಾಡಿದ ಪಾತ್ರೆಯನ್ನೇ ಎಡೆ ಹಿಡಿಯಲು ಒಯ್ಯುವುದು ವಿಶೇಷ ಭಕ್ತರು ದೇವಿಗೆ ಎಡೆ ಹಿಡಿಯಲೆಂದೇ ಪಾತ್ರೆ ಮಣ್ಣಿನ ಗಡಿಗೆಗಳನ್ನು ಅಲಂಕರಿಸಿ ಅದರಲ್ಲೇ ಅನ್ನ ಮಾಡಿ ಅನ್ನದ ಮೇಲೆ ಉಳಿದ ಸಿಹಿ ತಿನಿಸುಗಳನ್ನು ಇಟ್ಟು ಎಡೆ ಎಡೆಹಿಡಿಯುವುದು ಪದ್ಧತಿ ಇಲ್ಲಿನ ಇನ್ನೊಂದು ವಿಶೇಷ ಎಂದರೆ ಗಂಡಾರತಿ ಗೋಧಿ ಹಿಟ್ಟಿನ ಕಣಕದಿಂದ ಪ್ರಣತಿ ಮಾಡಿ ದಪ್ಪನೆಯ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪ ಬೆಳಗುವುದು ಗಂಡು ಮಗುವಿಗಾಗಿ ಹರಕೆ ಹೊತ್ತ ಭಕ್ತರು ತಮ್ಮ ಹರಕೆ ಈಡೇರಿದ ಮೇಲೆ ಗಂಡಾರತಿ ಬೆಳಗಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕುತ್ತಾ ಗಂಡಾರತಿ ಹಿಡಿದು ಒಬ್ಬರು ಮುಂದೆ ಸಾಗಿದರೆ ಹಿಂದೆ ಮಗುವನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಮಗುವಿನ ತಲೆ ಮೇಲೆ ಅರಳಿ ಎಲೆಯ ಬಟ್ಟಲನ್ನು ಹಿಡಿದು ಹಾಲು ತುಪ್ಪ ಎರಿಯುತ್ತಾ ಸಾಗುವುದು ವಿಶೇಷವೆನಿಸುತ್ತದೆ ಮಗು ಚಿಕ್ಕದಾಗಿದ್ದರೆ ಹೆಗಲ ಮೇಲೆ ದೊಡ್ಡವನಿದ್ದರೆ ಗಂಡಾರತಿ ಹಿಂದೆ ನಡೆಯುತ್ತಾ ಹಾಲು ತುಪ್ಪ ಎರೆಸಿಕೊಳ್ಳುವುದು ವಾಡಿಕೆ ಈ ಹರಕೆಯನ್ನು ಕೆಲವರು ಗಂಡು ಮಗು ಹುಟ್ಟಿದ ಮೂರು ವರ್ಷ ಐದು ವರ್ಷಗಳವರೆಗೆ ನೆರವೇರಿಸಿದರೆ ಮತ್ತೆ ಕೆಲವರು ಮಗನ ಮದುವೆಯಾಗುವವರೆಗೂ ಹರಕೆ ತೀರಿಸುತ್ತಾರೆ ಇದನ್ನು ಪರಂಪರಾಗತವಾಗಿ ಮುಂದುವರಿಸುವ ಭಕ್ತರು ಇದ್ದಾರೆ ಹಾಲು ತುಪ್ಪ ಎರೆಯಪ್ಪ ಎಂದು ಕೂಗುತ್ತಾ ಮಗನನ್ನು ಹೆಗಲ ಮೇಲೆ ಕುಳಿರಿಸಿಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕುವ ಭಕ್ತರನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಬೆಳಗಿನಿಂದ ನಿಧಾನಗತಿಯಲ್ಲಿ ಜನ ಸೇರುತ್ತಾ ಸಂಜೆಯಾಗುತ್ತಿದ್ದಂತೆ ಭಕ್ತರ ದಂಡೆ ಅಲ್ಲಿ ಸೇರಿತ್ತು ಕಾಯಿ ಕರ್ಪೂರ ಊದುಬತ್ತಿ ಹೂವು ಹಣ್ಣು ದೀಪದಾರತಿ ಲಿಂಬೆ ದೀಪಗಳ ದೀಪಗಳಿಂದ ಇಡೀ ವಾತಾವರಣ ಭಕ್ತಿಮಯವಾಗಿತ್ತು ಜಾತ್ರೆಯ ವಾತಾವರಣದಿಂದ ಭಕ್ತರ ಮನಸ್ಸು ಪ್ರಫುಲ್ಲವಾಗಿತ್ತು ಈ ಕಾರ್ತಿಕೋತ್ಸವಕ್ಕೆ ಬಾದಾಮಿ ಆಡಗಲ್ಲು ಕೆಂದೂರು ನಂದಿಕೇಶ್ವರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದಲ್ಲದೆ ದೂರದ ಊರುಗಳಿಂದಲೂ ಭಕ್ತರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳಾದಿಯಾಗಿ ದೊಡ್ಡ ಪ್ರಮಾಣದ ಭಕ್ತರೊಂದವೇ ಅಲ್ಲಿ ಸೇರಿತ್ತು ಗೀತಾ ಯಳ್ಗಿ ಎನ್ ಕೆ ಎಸ್ ಟಿವಿ ಫೋರ್